ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸಿ ಇ ಟಿ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಇಲ್ಲಿ ಸಾಕಷ್ಟು ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡೌಟ್ಸ್ ಬಂದಿದೆ. ಸೀಟ್ ಅಲಾಟ್ಮೆಂಟ್ ಆದ ನಂತರ GM SNQ ಅದೇ ರೀತಿ ನಿಮ್ಮ ಕ್ಯಾಟಗರಿ ಸೀಟ್ ಅದ್ರ ಬಗ್ಗೆ ಡೌಟ್ಸ್ ಇರುತ್ತೆ, ಅದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ನಮಗೆ SNQ ಆಗಿಲ್ಲ, ನಮಗೆ GM ಆಗೈತೆ, ನಮ್ಮದು ಕ್ಯಾಟಗರಿ ಸೀಟ್ ಇರುತ್ತೆ, ನಮಗೆ GM ಆಗೈತೆ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಏನು ಅಂತ ಕೇಳ್ತಿದ್ರು. ಇದ್ರ ಬಗ್ಗೆ ಒಂದು ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡ್ಬೋದು, ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ಸಾಗ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಗಮನಕ್ಕೆ, ನಿಮ್ಮದು ಯಾವುದೇ ಕ್ಯಾಟಗರಿ ಆದರೂ ಪರವಾಗಿಲ್ಲ, ನಿಮ್ಮದು ಯಾವುದೇ ಟೈಪ್ಸ್ ಆಫ್ ಸೀಟ್ ಆದರೂ ಕೂಡ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಆಗಿರುತ್ತೆ. ಬಟ್ ಇನ್ ಕೇಸ್ ನೀವೇನಾದರೂ ಜನರಲ್ ಮೆರಿಟ್ ಅದೇ ರೀತಿ OBC ವಿದ್ಯಾರ್ಥಿಗಳು, OBC ಜನರಲ್ ಮೆರಿಟ್ ಅದೇ ರೀತಿ ಮೈನಾರಿಟಿ ವಿದ್ಯಾರ್ಥಿಗಳು ಆಗಿದ್ದರೆ ನಿಮಗೆ SNQ ಸೀಟ್ ಆದರೆ ಸ್ವಲ್ಪ ಫೀಸ್ ಕನ್ಸೆಷನ್ ಅದೇ ರೀತಿ ಫೀಸ್ ಕಡಿಮೆ ಇರುತ್ತೆ. ಬಟ್ ಇನ್ ಕೇಸ್ ನೀವು SC ST ಅಂಡರ್ ಬಂದರೆ ನೀವು SNQ ಆದರೂ ಒಂದೇ, ಆಗದಿದ್ರೂ ಒಂದೇ, ನಿಮಗೆ SNQಕ್ಕಿಂತಲೇ ನಿಮಗೆ ಮಾಮೂಲಿ ಫೀಸ್ ನಿಮಗೆ ಕಡಿಮೆ ಇರುತ್ತೆ, ಅದು ಗೊಂದಲ ಇಲ್ಲ. ಇನ್ ಕೇಸ್ ನಿಮಗೆ ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳು, ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು GM ಜನರಲ್ ಮೆರಿಟ್ ಅಂಡರ್ ಬರ್ತೀರಾ, ನೀವು ಆ ರಿಸರ್ವೇಷನ್ ಕೂಡ ನಿಮಗಿದೆ. ಇನ್ ಕೇಸ್ ನಿಮಗೆ ಜನರಲ್ ಮೆರಿಟ್ ಆದರೂ ಕೂಡ ಯಾವುದೇ ಟೆನ್ಷನ್ ಇಲ್ಲ, ಏನೇ ರೀತಿ ತಪ್ಪು ಕೂಡ ಇಲ್ಲ. ನಿಮ್ಮ ಎಷ್ಟು ಫೀಸ್ ಇದೆ ಅಷ್ಟೇ ಕಟ್ಟಬೇಕಾಗುತ್ತೆ, ನಿಮಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆದರೆ ಮಾತ್ರ ನೀವು ಆರಾಮಾಗಿರಿ, ನಿಮಗೆ GM ಆಗಿದೆಯೋ SNQ ಆಗಿದೆಯೋ ಅದು ಮ್ಯಾಟ್ರ್ ಆಗೋದಿಲ್ಲ. ಇನ್ ಕೇಸ್ OBC ಅದೇ ರೀತಿ ಮೈನಾರಿಟಿ ಅದೇ ರೀತಿ ಜನರಲ್ ವಿದ್ಯಾರ್ಥಿಗಳಿಗೆ SNQ ಆದರೆ ಸ್ವಲ್ಪ ಫೀಸ್ ಕನ್ಸೆಷನ್ ಇರುತ್ತೆ, ಫೀಸ್ ಕಡಿಮೆಗೆ ಇರುತ್ತೆ, ಅದಕ್ಕೋಸ್ಕರ ಅದು ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ, ಅದಕ್ಕೂ ಇದಕ್ಕೇನು ಡಿಫ್ರೆನ್ಸ್ ಇಲ್ಲ. SNQ ಆದರೆ ನಮಗೆ OBC ವಿದ್ಯಾರ್ಥಿ ಅದೇ ರೀತಿ ಜನರಲ್ ಅವರಿಗೆ ಸ್ವಲ್ಪ ಫೀಸ್ ಕಡಿಮೆ ಆಗುತ್ತೆ. ಬಟ್ GM ಆಗಲಿ SNQ ಆಗಲಿ ಯಾವುದೇ ರೀತಿ ತೊಂದರೆ ಇಲ್ಲ. SC ST ವಿದ್ಯಾರ್ಥಿಗಳಿಗೆ ಯಾವುದೇ ರೂಪದಲ್ಲಿ ಕೂಡ ಸೀಟ್ ಸಿಕ್ಕಿದ್ರು ನಿಮಗೆ ಒಳ್ಳೆಯದು, ಅದೇ ರೀತಿ ಬೇರೆ ವಿದ್ಯಾರ್ಥಿಗಳಿಗೆ ಕೂಡ ಸೀಟ್ ಸಿಕ್ಕಿದ್ರೆ ನಿಮಗೆ ಒಳ್ಳೆಯದು. ಬಟ್ SNQ ಆದರೆ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಕಡಿಮೆ ಇದ್ದರೆ SNQ ಆದರೆ ನಿಮಗೆ ಸ್ವಲ್ಪ ಫೀಸ್ ಕನ್ಸೆಷನ್ ಇದೆ ಅಷ್ಟೇ. ಇದು ಇವತ್ತಿನ ವಿಡಿಯೋ.